ಅವರೇ ಈ ಚುನಾವಣೆಯಲ್ಲಿ ನಿಮಗೆ ಅಲ್ಪಸಂಖ್ಯಾತ ಅವಶ್ಯಕತೆ ಇಲ್ಲ ಇದ್ದಾರೆ ನೀವು ಮುಸ್ಲಿಂ ಪರ ಅಂತ ಹೇಳಿ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ ನೀವು ಓಲೈಕೆ ಮಾಡೋ ಅವಶ್ಯಕತೆ ಇಲ್ಲ ಅವರೇ ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಾರಲ್ವಾ ಯಾರು ಓಲೈಕೆ ಮಾಡಿದ್ದಾರೆ ಎಲ್ಲಿ ಓಲೈಕೆ ಮಾಡಿದ್ದೀರಿ ಓಲೈಕೆ ಮಾಡಿದ್ದೀವಿ ಅನ್ನೋದು ಸಾಕ್ಷಿ ಇದೆ ಏನು ಅಂತಂದ್ರೆ ಸುಳ್ಳು ಆರೋಪಗಳನ್ನು ಮಾಡೋದ್ರಲ್ಲಿ ದೇ ನಂಬರ್ ಒನ್ ಈಗ ತಾನೇ ನಾನು ಎದುರುಗಡೆ ವಕ್ತಾರರು ಮಾತನಾಡ್ತಾ ಮೂವತ್ತಾರು ಹಿಂದೂಗಳ ಕೊಲೆ ಆಯಿತು ಸಿದ್ಧರಾಮಯ್ಯನ ಕಾಲದಲ್ಲಿ ಅಂತ ಹೇಳಿದ್ರು ದ್ಯಾಟ್ ಇಟ್ಸ್ ಆಲ್ ಪಿಸ್ ಆಫ್ ಆಲ್ಸ್ ಯಾಕೆ ಅಂದ್ರೆ ಅವರೇ ಕೊಟ್ರು ಅಂತ ಹೇಳಿಕೆ ಪ್ರಕಾರ ಅದು ಮೂವತ್ನಾಲ್ಕಲ್ಲ ಇಪ್ಪತ್ನಾಲ್ಕು ಹಿಂದೂಗಳು ಅಂತ ಇದು ದಾಖಲೆ ಅವ್ರು ಆನ್ ರೆಕಾರ್ಡ್ ಅಂತ ಹೇಳ್ತಾ ಇದ್ದಾರೆ ನಾನ್ ಐ ಎಂ ಕೀಪಿಂಗ್ ದ ರೆಕಾರ್ಡ್ ಇನ್ ಫ್ರಂಟ್ ಆಫ್ ಯು ಐ ಹ್ಯಾವ್ ಆಲ್ ದಿ ಎಫ್ ಐ ಆರ್ ಕಾಪೀಸ್ ಮತ್ತಿನ್ನೂ ಸತ್ಯ ಏನು ಅಂತಂದ್ರೆ ಅವ್ರು ಹೇಳಿದ್ರಲ್ಲ ಮೂವತ್ತಾರು ಹಿಂದೂಗಳ ಕೊಲೆಗೆ ಎಸ್ ಡಿ ಪಿ ಇದು ಮುಸಲ್ಮಾನರು ಕಾರಣರಾಗಿದ್ರು ಅಂತ ಹೇಳಿ ನೋಡಿ ಅವರೇ ಮಾಡಿದಂತ ವಾಮನ್ ಕೋಟ್ಯಾನ್ ಆತ್ಮಹತ್ಯೆಯಾದದ್ದು ಯಾರಿಂದ ಅಂತಂದ್ರೆ ಅಂತ ಹೇಳಿಲ್ಲ ಆಯ್ತು ಎಸ್ ಡಿ ಪಿ ಕಾರ್ಯಕರ್ತರ ಹತ್ಯೆ ಆದ್ರೆ ತನಿಖೆಯಾಗಿ ಬಿ ರಿಪೋರ್ಟ್ ಆದ ನಂತರ ಅದಕ್ಕೆ ಕಾರಣ ಯಾರು ಅಂತ ನೋಡಿ ವಾಮನ್ ಕೋಟೆ ಹತ್ಯೆಗೆ ಕಾರಣರಾಗಿರೋದು ಯಾರು ಅಂತಂದ್ರೆ ಸಂಘ ಪರಿವಾರದ ಕಾರ್ಯಕರ್ತರ ಮಗನ ಸಾವಿನಿಂದ ಖಿನ್ನತೆಗೆ ಒಳಗಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿರೋದು ಇವತ್ತು ಸಿಎಂ ಅಶ್ವತ್ ಕುಮಾರ್ ಬಗ್ಗೆ ಮಾತನಾಡ್ರು ರಾಜಕೀಯ ದ್ವೇಷದಿಂದ ಅವ್ನು ಕೊಲೆ ಆಯಿತು ಅಂತ ಹೇಳಿ ಪೊಲೀಸ್ ರಿಪೋರ್ಟ್ ಇದೆ ರಾಜು ಬಗ್ಗೆ ಮಾತನಾಡಿದ್ರು ರಾಜು ಅವರು ಕುಡಿತದ ಚಾಟದಿಂದ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ ಅಂತ ಪೊಲೀಸ್ ರಿಪೋರ್ಟ್ ಬಂದಿದೆ ಇದು ಯೋಗೇಶ್ ಗೌಡರ ಬಗ್ಗೆ ಮಾತಾಡಿದ್ರು ಜಮೀನು ವ್ಯಾಜ್ಯದಿಂದ ಯೋಗೇಶ್ ಗೌಡ ಸತ್ತಿರೋದು ಅಂತ ಹೇಳಿ ಬಂದಿದೆ ಇವ್ರು ಹೇಳಿದಂತ ಕಾರ್ತಿಕ್ ರಾಜ್ ಯಾವ್ದರಿಂದ ಸತ್ತಿದ್ರೆ ಕೌಟುಂಬಿಕ ವ್ಯಾಜ್ಯದಿಂದ ಕಾರ್ತಿಕ್ ರಾಜ್ ಸಹೋದರ ಸಹೋದರಿ ನಡುವಿನ ವೈಷಮ್ಯದಿಂದ ಹತ್ಯೆ ಆಯಿತು ಅನ್ನೋದನ್ನ ಪೊಲೀಸ್ ರಿಪೋರ್ಟ್ ಹೇಳ್ತಾ ಇದೆ ಹರೀಶ್ ಬಿನ್ ರಾಮಚಂದ್ರಪ್ಪ ಮೀನು ಗುತ್ತಿಗೆಗೆ ಸಂಬಂಧಪಟ್ಟಂತೆ ಒಂದು ಸಾವಾಯಿತು ಅಂತ ಹೇಳಿ ಪೊಲೀಸ್ ಿದೆ ಪ್ರಕಾಶ್ ಕುಳಾಯಿ ಸೂರತ್ಕಲ್ ಹಳೆಯ ವೈಯಕ್ತಿಕ ದ್ವೇಷದಿಂದ ಹತ್ಯೆಯಾಯಿತು ಅಂತ ಹೇಳಿ ಈ ಪ್ರಕರಣದಲ್ಲಿ ಪೊಲೀಸ್ ರಿಪೋರ್ಟ್ ಬರೆಯಲಾಗಿದೆ ಮತ್ತು ಪ್ರವೀಣ್ ಪೂಜಾರಿ ಬ್ರಹ್ಮಾವರ ದಕ್ಷಿಣ ಕನ್ನಡದಲ್ಲಿ ವಿಚಾರಕ್ಕೆ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಂದ ಹತ್ಯೆಗೊಳಗಾದವನು ಅವನನ್ನು ಕೂಡ ಹಿಂದೂ ಕಾರ್ಯಕರ್ತರು ಯಾರು ಮುಸ್ಲಿಮರು ಮಾಡಿದ್ರು ಅಂತ ಕತೆ ಬರೆದ್ರಿ ಆದರೆ ಪೊಲೀಸ್ ರಿಪೋರ್ಟ್ ಹೇಳ್ತಿದೆ ಇವ್ರ ಕಡೆಯವರೇ ಕೊಂದಿದ್ದಾರೆ ವಿನಾಯಕ ಬಾಳಿಗ ಅವನ ಸತ್ತಿದ ಹೇಗೆ ವೈಷಮ್ಯದ ಕಾರಣಕ್ಕಾಗಿ ಅವನ ಹತ್ಯೆ ಆಯಿತು ಕಲ್ಲಪ್ಪ ಹಂಡಿ ಅನ್ನುವಂತ ಒಬ್ಬ ಹಿಂದೂ ಪೊಲೀಸ್ ಅಧಿಕಾರಿ ಸತ್ತ ಯಾರಿಂದ ಸತ್ತ ಬಜರಂಗದಳದ ಹನ್ನೊಂದು ಜನ ಕಾರ್ಯಕರ್ತರು ಅವನಿಗೆ ಮಾನಸಿಕ ಹಿಂಸೆ ಕೊಟ್ಟದ್ರಿಂದ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಹಾಗಾದ್ರೆ ಧನ್ಯಶ್ರೀ ಮೂಡಿಗೆರೆಯ ಹೆಣ್ಣು ಮಗಳು ಬಜರಂಗ ಕಾರ್ಯಕರ್ತರು ಕೊಟ್ಟಂತ ಮಾನಸಿಕ ಹಿಂಸೆಯಿಂದ ನೊಂದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಲು ಅದ್ರ ಹಿಂದೆ ಮುಸ್ಲಿಮರ ಹೆಸರು ತಳಕಾಕುವ ಪ್ರಯತ್ನ ಮಾಡಿದ್ರಿ ಕೂದಾನಮ್ಮ ವಿಜಯಪುರದಲ್ಲಿದ್ದಂತ ಒಬ್ಬ ಕುಮಾರಿ ದಾನಮ್ಮ ಆ ಹೆಣ್ಣು ಆಕೆ ಕೂಡ ಮೇಲ್ಜಾತಿ ಯುವಕರಿಂದ ಆಕೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅದು ಮುಸಲ್ಮಾನ ತಲೆ ಕಟ್ಟದ್ರಿ ಅಷ್ಟೇ ಯಾಕೆ ಪರೇಶ್ ಮಹೇಸ್ತಾನ್ ಪ್ರಕರಣವನ್ನ ಪರೇಶ್ ಮಹೇಸ್ತಾನ್ ಪ್ರಕರಣ ಅದನ್ನೇನೋ ಸಿದ್ದರಾಮಯ್ಯ ಕೊಲೆ ಮಾಡಿಸಿ ಅದನ್ನು ಸುಳ್ಳು ಅದು ಯಾವುದೇ ಕೊಲೆ ಅಲ್ಲ ಅದು ಸಹಜ ಹೇಳಿ ಸಿಬಿಐ ದಾಖಲೆ ಸಮೇತವಾಗಿ ಜನದ ಹೆಸರನ್ನ ಹೇಳಿಬಿಟ್ಟು ಹೇಳಿದ್ರೆ ಹೆಸರುಗಳು प्रशांत पूजारी बघे

ತನಿಖಾ ಯೂಸ್ ಮಾಡ್ಕೊಂಡಂತ ಕಾಂಗ್ರೆಸ್ ಅಧಿಕಾರಿಗಳನ್ನ ಹೇಳ್ತಿಲ್ವಾ ಮಾತಾಡ್ಲಿ ಬೇರೆಯವ್ರ ಬಗ್ಗೆ ಯಾಕೆ ಬನ್ನಿ ಎಂಟು ಜನ ಮಾತಾಡ್ತೀನಿ ಪ್ರವೀಣ್ ನೆಟ್ಟಾರ ಬಗ್ಗೆ ಮಾತಾಡಿ ಯಾರು ಮಾಡಿದಾಗೆ ಇದೀನಿ ಹರ್ಷನ್ ಬಗ್ಗೆ ಮಾತಾಡಿ ಶಿವಮೊಗ್ಗ ಹರ್ಷನ್ ಬಗ್ಗೆ ಮಾತಾಡ್ಲಿ ಅದ್ರ ಬಗ್ಗೆ ಯಾಕೆ ಹರ್ಷನ್ ಅತ್ಯಾಯಿತಲ್ಲ ಹರ್ಷನ್ ಮನೆಗೆ ಹೋಗಿ ಚಿತ್ರಾಮಯನವರ ಇವ್ರ ಮೇಲೆ ಬಹಳ ಹಿಂದೂ ಪ್ರೇಮ ಇದ್ದಿದ್ರೆ ಅಲ್ಲಿ ಆಂಟಿ ಸಿಎ ಪ್ರೊಟೆಸ್ಟ್ ಇರ್ತಲ್ಲ ಮಂಗಳೂರಿನಲ್ಲಿ ಅಲ್ಲಿ ಗೋಲಿಬಾರ್ ನಲ್ಲಿ ಸತ್ತಂತ ಇಬ್ಬರ ಪುಂಡರ್ ಮನೆಗೆ ಹತ್ತಾರ ಚಿತ್ರಾಮಯ್ಯನವ್ರು ಅವಾಗ ನೆನಪಾಗ್ಲಿಲ್ವಾ ಇವ್ರಿಗೆ ಹೇಳ್ತಾಯ್ ಕೊಲೆ ಈಗ್ಲೂ ಪಿಎಫ್ ಬ್ಯಾನ್ ಆದಾಗ ಪಿಎಫ್ ಬ್ಯಾನ್ ಆದಾಗ ಅದರ ಬಗ್ಗೆ ಏನ್ ಮಾತಾಡಿದಾರೆ ಕಾಂಗ್ರೆಸ್ ಸಾಕ್ಯಾ ಕ್ಲಿಪಿಂಗ್ಗಳ್ನ ಯಾಕ ಅದ್ರ ಬಗ್ಗೆ ಸಾಫ್ಟ್ನೆಸ್ ಆಗದ್ರೆ ಇವ್ರಿಗೆ ಹಿಜಾಬ್ ವಿಚಾರದಲ್ಲಿ ಯಾರು ಫಸ್ಟ್ ಕೋರ್ಟ್ ಹೋಗಿದ್ದು ಯಾರ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿದ್ದ ಹಾಗಾದ್ರೆ ಕಾಂಗ್ರೆಸ್ ನ ಯೂತ್ ವಿಂಗ್ ಅಲ್ವಾ ಇವ್ರ ಮಂಗಳೂರಿಗೆ ಕುಂದಾಪುರ್ಗೆ ಫಸ್ಟ್ ಯಾರು ಮಾಡಿದ ಹಾಗಾದ್ರೆ ಅದನ್ನೆಲ್ಲ ಏನ್ ತೋರಿಸುತ್ತೆ ಈ ವಿಚಾರದಲ್ಲಿ ನೋಡಿ ಕೇಳಿ ಇಲ್ಲಿ ಕೇಳಿಗೇನಿಲ್ಲ ಸಿದ್ದರಾಮಯ್ಯ ಸಾವರ್ಕರ್ ವಿಚಾರ ತಗೊಳ್ಳಿ ರೀಸೆಂಟ್ ಆಗಿ ನಿಮಗೆ ಸಾವರ್ಕರ್ ಆಗಾರೆ ಶಿವಮೊಗ್ಗದಲ್ಲಿ ಹೋಗಿ ಹಾಗಾದ್ರೆ ಆ ಹೇಳಿಕೆ ಹೇಳಿಕೆ ಕೊಡ್ತಾರಲ್ಲ ಕೊಟ್ಟಿದ್ದು ತಿರ್ಗಾ ಇವ್ರದೇ ಪಕ್ಷದ ಮಾಜಿ ಮೇಯರ್ ಸಂಪತ್ ರಾಜು ಯಾರ ಬೆಂಕಿ ಹಚ್ಚದಕ್ಕೆ ಕಾರಣ ಆಯ್ತು ಇದೇ ಕಾಂಗ್ರೆಸ್ ಪಕ್ಷದ ದಲಿತ ನಾಯಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಏನ್ ಆಕ್ಷನ್ ತಗೊಂಡ್ರಿ ಅವ್ರ ಅಗೇನ್ಸ್ಟ್ ಏನ್ ಮಾಡಿದ್ರಿ ನೀವ್ ಹಾಗಾದ್ರೆ ಇದೇ ಜಮೀರ್ ಅಹಮದ್ ಖಾನ್ ಪಾದ್ರಾಯನಪುರದ ಪುಂಡರ್ ಮೇಲೆ ನೀವು ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಾಗ ಅವ್ರನ್ನ ಬಿಡಿಸ್ಕೊಂಡ್ ಬರ್ತಾರಲ್ಲ ಸೆಂಟ್ರಲ್ ಜೈಲಿಂದ ಅವ್ರಿಗೆ ಐನೂರು ಎಷ್ಟು ಸುಳ್ಳು ಹೇಳ್ತಾರೆ ಅಂತಂದ್ರೆ ಇವರು ಹೇಳಿದ್ರು ಎಸ್ ಟಿ ಪಿ ಐ ಮತ್ತು ಪಿ ಎಫ್ ಐ ಮೇಲಿನ ಪ್ರಕರಣಗಳನ್ನ ಸಿದ್ಧರಾಮಯ್ಯನವರು ವಾಪಸ್ ತಗೊಂಡ್ರು ಅಂತ ಹೇಳಿ ನಾನು ನಾನು ಇದನ್ನ ಸರ್ಕಾರಕ್ಕೆ ಇವತ್ತು ಏನೋ ಇದನ್ನು ಕೇಳಿ ಏನೋ ಆಧಾರ ಕೊಡಿ ಇದರ ಬಗ್ಗೆ ಅಂತ ಹೇಳಿ ನಾನು ಕೇಳಿ ತೊಗೊಂಡಿರುವಂಥ ರಿಪೋರ್ಟ್ ಇದು ಒಂದೇ ಒಂದು ಪ್ರಕರಣವನ್ನು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ಕಾರ್ಯಕರ್ತನ ಮೇಲೆ ಹಾಕಿದ್ದಂತ ಕೇಸನ್ನ ವಾಪಸ್ ಅಂತ ಒಂದು ಪ್ರಕರಣ ಇಲ್ಲ ನಿಮ್ಮದೇ ಸರ್ಕಾರ ಅಂತ ದಾಖಲೆ ಇದು ದಿಸ್ ಇಸ್ ದ ಡಾಕ್ಯುಮೆಂಟ್ ಇವನ್ ಬೈ ದ ಬಿಜೆಪಿ ಗವರ್ಮೆಂಟ್ ಎಸ್ ಸರ್ಕಾರವೇ ಕೊಟ್ಟಿರುವಂತ ದಾಖಲೆ ನಿಮ್ಮ ಗೃಹ ಇಲಾಖೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸರ್ಕಾರದ ಅಲ್ಲಿನ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಬೆಂಗಳೂರು ದಿನಾಂಕ ಇಪ್ಪತ್ತೆರಡು ಎಸ್ಡಿಪಿಐ ಕಾರ್ಯಕರ್ತರ ಮೇಲಿನ ಒಂದೇ ಒಂದ್ ಪ್ರಕರಣ ಇವರ ಸರ್ಕಾರ ಮಾಹಿತಿ ಕೊಟ್ಟಿದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಒಂದ್ ನಿಮಿಷ ಸರ್ ಈಗ ನಮ್ಮ ಪುತ್ತೂರಿನಲ್ಲಿ ನಾಟಕ ಇರೋದ್ರಿಂದ ನಾನು ಮಾತಾಡಿ ಹೋಗ್ತೇನೆ ಅಂತ ಕೇಳ್ತಾ ಇದ್ದೀನಿ ಸರ್ ಏನಂದ್ರೆ ಸಿದ್ಧ ಗೌರವಾನ್ವಿತ ಸಿದ್ದರಾಮಯ್ಯನವರು ಶಾಲೆಯ ಮಕ್ಕಳ ಮೆದುಳಿಗೂ ಕೂಡ ಜಾತಿಯನ್ನು ತುಂಬಿಸಿದ್ದಾರೆ ಯಾ ಯಾಕೆಂದರೆ ಅವರು ಮಕ್ಕಳಲ್ಲಿ ದ ಕೆಲವು ವರ್ಗದ ಮಕ್ಕಳು ಮಾತ್ರ ಪ್ರವಾಸ ಹೋಗಬೇಕು ಮುಂದುವರಿದ ಜನಾಂಗದ ಮಕ್ಕಳು ಒಂದೇ ಕ್ಲಾಸಿನಲ್ಲಿರುವ ಮಕ್ಕಳನ್ನು ಅವರಲ್ಲಿ ಜಾತಿಯ ವಿಷ ಬೀಜವನ್ನು ಎಳೆಯ ಮಕ್ಕಳಲ್ಲೇ ತುಂಬಿಸಲಿಕ್ಕೆ ಹೊರಟವರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಜೊತೆಗೆ ಅವರ ಅತಿಯಾದ ಮುಸ್ಲಿಂ ಓಲೈಕೆಯಿಂದ ನಾನು ಮುಸ್ಲಿಮರನ್ನು ದೂರ್ತಾ ಇಲ್ಲ ಮುಸ್ಲಿಮರನ್ನು ಓಲೈಕೆ ಮಾಡುವುದರಿಂದಲೇ ಈ ರಾಜ್ಯದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸಲು ಅವರೇ ಕಾರಣರು ಅವರಿಗೆ ಕುರ್ಚಿ ಒಂದೇ ಆಸೆ ಖಂಡಿತವಾಗಿಯೂ ಕಾಂಗ್ರೆಸ್ಸನ್ನು ಕಟ್ಟಿದ ಡಿ ಕೆ ಶಿವಕುಮಾರರನ್ನು ಅವರು ಕುರ್ಚಿ ಹತ್ತದಾಗೆ ನೋಡಿಕೊಳ್ಳುವುದೇ ಅವರ ಅಜೆಂಡಾ ಈ ಕಾಂಗ್ರೆಸ್ರವರಿಗೆ ಅದು ಗೊತ್ತಾಗ್ತಾ ಇಲ್ಲ ಡಿ ಕೆ ಅವರು ಡಿ ಕೆ ಅವರಿಗೂ ಗೊತ್ತಾಗ್ತಾ ಇಲ್ಲ ಡಿ ಕೆ ಅವರಿಗೆ ಅವರು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದವರೇ ಅಲ್ಲ ಇವರು ಹಲವು ಪಕ್ಷಗಳಾಯಿತು ದೇವೇಗೌಡರಿಂದ್ರೆ ಅವರು ಈ ಬಿ ಜೆ ಪಿಗೆ ಎಲ್ಲ ಜನ ಬರಲಿಕ್ಕೆ ಕಾರಣ ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಕಾರಣ ಬಿ ಜೆ ಪಿ ಅಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರೇ ಕಳಿಸಿರೋದು ಜೆ ಡಿ ಎಸ್ನವ್ರನ್ನ ಕಾಂಗ್ರೆಸ್ನಲ್ಲಿ ನೀವು ಹೋಗಿ ಬಿ ಜೆ ಪಿಗೆ ಹೋಗಿ ಅಂತ ಬಿ ಜೆ ಪಿ ಸರ್ಕ ಸಿದ್ ಅದು ಕುಮಾರಸ್ವಾಮಿಯನ್ನು ಮುಗಿಸ್ಲಿಕ್ಕೆ ಎಲ್ಲರನ್ನು ಮುಗಿಸುವುದೇ ಸಿದ್ದರಾಮಯ್ಯನವರ ಕೆಲಸ ಇದು ಕಾಂಗ್ರೆಸ್ ಡಿಕೆ ಫಾಲೋವರ್ಸ್ ಅರ್ಥ ಖರ್ಗೆ ಅವರ ಫಾಲೋವರ್ಸ್ ಮಾಡ್ತಾ ಇದಾರೆ ಟಿಪ್ಪು ಸುಲ್ತಾನನಂತೆ ಮತಾಂಧನಾಗಿ ದಮನದ ರೀತಿಯೇ ಸಿದ್ದರಾಮಯ್ಯನವರ ಅಜೆಂಡಾ ಸಿದ್ದರಾಮಯ್ಯರ ಕನಸಿರುವುದೇ ನಿಮಗೆ ಭಾಂಡಿಯಾಗಿ ನಿಮಗೆ ಹೇಳು ಹೇಳಿ ಸಾಮ್ರಾಜ್ಯ ಪದಗಳ ಮೇಲೆ ನೀವು ಕಾಂಗ್ರೆಸ್ನವರಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಕೆ ಫಾಲೋವರ್ಸ್ ಗೆ ಗೊತ್ತಾಗುತ್ತೆ ಖರ್ಗೆ ಫಾಲೋವರ್ಸ್ಗೆ ಗೊತ್ತಾಗುತ್ತೆ ಒಂದು ವಿಷಸರ್ಪವನ್ನ ನೀವು ಕಾಂಗ್ರೆಸ್ ಗೆ ಬಿಟ್ಟುಕೊಂಡಿದ್ದೀರಿ ನೀವು ಕಟ್ಟಿದ ಹುತ್ತಕ್ಕೆ ಆ ಹಾವು ಬಂದು ಸೇರ್ಕೊಂಡಿದೆ ಅದನ್ನು ನೋಡಿ ಈ ಖರ್ಗೆ ಕಾಂಗ್ರೆಸ್ನವರಿಗೆ ಮಳೆ